ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಕೂಡಲೇ ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಅವರನ್ನ ಕಿತ್ತೊಗೆಯಬೇಕು. ಐಟಿ ಮುಖ್ಯಸ್ಥರ ವಿರುದ್ಧ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ತತ್ಕ್ಷಣದಿಂದ ಬಾಲಕೃಷ್ಣನ್ ಅವರ ಕೆಲಸದಿಂದ ವಜಾ ಮಾಡಬೇಕು. ಬಾಲಕೃಷ್ಣನ್ ಅವರು ಬಿಜೆಪಿಯ ರಾಜಕೀಯ ಅನುಕೂಲಕ್ಕಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಪ್ರಧಾನಿ ಮೋದಿಯ ಕೈಗೊಂಬೆಯಾಗಿದ್ದಾರೆ ಅಂತ ಐಟಿ ಮುಖ್ಯಸ್ಥರ ವಿರುದ್ಧ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಓಕೆ, ಐಟಿ ಮುಖ್ಯಸ್ಥರ ವಿರುದ್ಧ ಮತ್ತೆ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ತತ್ಕ್ಷಣದಿಂದಲೇ ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಅವರನ್ನು ಕಿತ್ತೊಗೆಯಬೇಕು, ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಬಿಜೆಪಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಪ್ರಧಾನಿ ಮೋದಿಯವರ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ. ಒಂದು ಸ್ವಾಯತ್ತ ಸಂಸ್ಥೆಯ ಮುಖ್ಯಸ್ಥರು ಈ ರೀತಿ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದಲ್ಲಿ ಎಂದಿಗೂ ಇಲ್ಲ. ಹಾಗಾಗಿ ಅವರನ್ನ ಕೆಲಸದಿಂದ ಕಿತ್ತೊಗೆಯಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ಇದು ಬೆಂಗಳೂರಿನ CTO ಸರ್ಕಲ್ ಬಳಿ. ಕಾಂಗ್ರೆಸ್ ಮತ್ತು JDSನ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ನೆರೆದಿದ್ದಾರೆ. ಚೌಕಿದಾರ್ ಚೋರ್ ಹೇ ಅಂತ ಪ್ರಧಾನಿ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಈಗಾಗಲೇ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ CTO ವೃತ್ತದಲ್ಲಿ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಇದರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಭಾರೀ ಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮತ್ತೆ ಕೇಂದ್ರ ಸರ್ಕಾರ ಹಾಗೂ IT ಇಲಾಖೆಯ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಎರಡೂ ಪಕ್ಷಗಳ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಓಕೆ, ಮುಖ್ಯಮಂತ್ರಿ ಅವರು ಟ್ವೀಟ್ ಮಾಡಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಾಲಕೃಷ್ಣ ಇಸ್ ಅ ಪಪ್ಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ಮೋದಿ ಗವರ್ನಮೆಂಟ್. ಹಿ ಶುಡ್ ಬಿ ಸ್ಯಾಕ್ಡ್ ಇಮಿಡಿಯೇಟ್ಲಿ ಫಾರ್ ಮಿಸ್ಯೂಸಿಂಗ್ ಹಿಸ್ ಪೋಸ್ಟ್ ಫಾರ್ BJP's ಪೊಲಿಟಿಕಲ್ ಬೆನಿಫಿಟ್ ಅಂತಕ್ಕಂಥ ಟ್ವೀಟನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮೈಸೂರಿನಿಂದ ಈಗ ಬೆಂಗಳೂರಿಗೆ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಟ್ವೀಟ್ ಮಾಡಿರತಕ್ಕಂಥ ಅವರು, ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿ ಬಾಲಕೃಷ್ಣ ಅವರು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ, ಹಾಗಾಗಿ ಅವರನ್ನು ಇಮ್ಮಿಡಿಯೇಟ್ಟಾಗಿ ಕೆಲಸದಿಂದ ಕಿತ್ತೊಗೆಯಬೇಕು. BJPಯ ಪೊಲಿಟಿಕಲ್ ಬೆನಿಫಿಟ್, ಅದಕ್ಕೋಸ್ಕರ ಈಗ ಅವ್ರನ್ನ ಕೆಲಸದಿಂದ ತೆಗೆದುಹಾಕಬೇಕು ಅಂತಕ್ಕಂಥ ಟ್ವೀಟ್ ಮಾಡಿದೆ. ಸಿದ್ಧಾಂತಗಳು ಬೇರೆ ಬೇರೆ, ಆದರೆ ಭ್ರಷ್ಟಾಚಾರದ ವಿಚಾರದಲ್ಲಾದರೂ ಕೂಡ ದೋಸ್ತಿ ಪಕ್ಷಗಳು ಒಂದಾಗಿವೆಯಲ್ಲ ಅಂತ ಈಗ BJP ಟ್ವೀಟ್ ಮಾಡ್ತಾ ಇದೆ. ಕಾಂಗ್ರೆಸ್ JDS ಸೇರಿಕೊಂಡು IT ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇವೆ. ಅಂದರೆ ಭ್ರಷ್ಟಾಚಾರ ನಿಗ್ರಹ ದಳದ ವಿರುದ್ಧವೇ ಇವರು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಾದರೂ ಇಬ್ಬರು ಒಂದಾದ್ರಲ್ಲ. ಕಾಂಗ್ರೆಸ್ JDS ಚೋರ್ ಹೇ ಅನ್ನೋ ರೀತಿಯಲ್ಲಿ ಕರ್ನಾಟಕ BJP ಸೆಲ್ ವತಿಯಿಂದ ಈಗ ಟ್ವೀಟ್ ಬಂದಿದೆ. ದ ಇಂಟ್ರಿನ್ಸಿಕ್ ಕ್ಯಾರೆಕ್ಟರ್ ಆಫ್ ಮಹಾಘಟಬಂಧನ್ ಡಿವೈಡೆಡ್ ಆನ್ ಪಾಲಿಟಿಕ್ಸ್ ಅಂಡ್ ಐಡಿಯಾಲಜಿ ಅಂಡ್ ಯುನೈಟೆಡ್ ಇನ್ ಕರಪ್ಷನ್ ಹ್ಯಾಸ್ ಕಮ್ ಟು ದ ಫೋರ್ ಇನ್ ಫ್ರಂಟ್ ಆಫ್ IT ಆಫೀಸ್. ಅಟ್ ಲಾಸ್ಟ್ ದ ಕಾಂಗ್ರೆಸ್ ಅಂಡ್ JDS ಹ್ಯಾವ್ ಕಮ್ ಟುಗೆದರ್ ಇನ್ ದ ರಿಯಲ್ ಅಂಡ್ ಟ್ರೂ ಸೆನ್ಸ್ ಆಫ್ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ BJP ಇವತ್ತು ಟ್ವೀಟ್ ಮಾಡಿದೆ. ಅಂದರೆ ಭ್ರಷ್ಟಾಚಾರದ ನಿಗ್ರಹ ದಳ ಅಂತ ಏನಿದೆ IT ಅಧಿಕಾರಿಗಳು ಅಥವಾ IT ಕಚೇರಿ, ಅವರ ವಿರುದ್ಧವೇ ಇವರು ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾ ಇವೆ. ಅಟ್ಲೀಸ್ಟ್ ರಾಜಕೀಯ ಸಿದ್ಧಾಂತಗಳು ಬೇರೆ ಬೇರೆ ಆದರೂ ಕೂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಇಬ್ಬರೂ ಕೂಡ ಒಂದಾಗಿದ್ದಾರಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅನ್ನೋ ರೀತಿಯಲ್ಲಿ BJP ಕರ್ನಾಟಕದ IT ಸೆಲ್ ಅವರು ಕೂಡ ಟ್ವೀಟನ್ನು ಮಾಡಿದ್ದಾರೆ. ರಾಜ್ಯ BJPಯ ವಿಚಾರ ಇದು. ಸೊ ಒಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ IT ಮುಖ್ಯಸ್ಥ ಬಾಲಕೃಷ್ಣನ ವಿರುದ್ಧ ಟ್ವೀಟ್ ಮಾಡಿದರೆ, ಮತ್ತೊಂದು ಕಡೆ BJP ಅವರು ಕೂಡ ಟ್ವೀಟ್ ಮಾಡಿದರೆ. ಟ್ವೀಟಾಸ್ತ್ರಗಳು ಈಗ ಜಾಸ್ತಿ ಆಗ್ತಾ ಇವೆ BJP ಮತ್ತು ದೋಸ್ತಿ ಪಕ್ಷಗಳ ನಡುವೆ. ಆದರೆ ಒಂದು ಕಡೆ ಮಾತ್ರ CTO ಸರ್ಕಲ್ನಲ್ಲಿ ಕಾಂಗ್ರೆಸ್ ಮತ್ತು JDSನ ಕಾರ್ಯಕರ್ತರು ಎರಡೂ ಕಡೆಯ ಬಾವುಟಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಭಿತ್ತಿಪತ್ರಗಳನ್ನು ಇಟ್ಟುಕೊಂಡು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಅಂದರೆ ಮೋದಿಯವರು ಕಳೆದ 5 ವರ್ಷದಲ್ಲಿ ಕೊಟ್ಟ ಭರವಸೆಯನ್ನು ಈಡೇರಿಸಲಿಲ್ಲ, ಅಕೌಂಟ್ಗೆ 15 ಲಕ್ಷ ದುಡ್ಡು ಬರಲಿಲ್ಲ, ವಿದೇಶದಿಂದ ಕಪ್ಪು ಹಣವನ್ನು ತರಲಿಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಈ ಥರ ಹೇಳಿಕೆಯನ್ನು ಮರೆತು ಚುನಾವಣೆಗೆ ಹೋಗೋದಕ್ಕೆ ಹೆದರ್ತಾ ಇರತಕ್ಕಂಥ BJPಯವರು ಈಗ IT ಇಲಾಖೆಯನ್ನು ಬಳಸಿಕೊಂಡು ನಮ್ಮ ವಿರುದ್ಧ ಚುನಾವಣೆಗೆ ಷಡ್ಯಂತರನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಡೌನ್ ಡೌನ್ ಮೋದಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಈಗ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ.
ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮುಖಂಡರು, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರು ಕೂಡ ಇವತ್ತಿನ ಈ ಒಂದು ಪ್ರೊಟೆಸ್ಟ್ಗೆ ಬರ್ತಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬ್ಯಾಗ್ ಇದೆ ನೋಡಿ, ಬ್ಲಾಕ್ ಬ್ಯಾಗ್. ಸಿಕ್ತಾ ಅಲ್ಲಿ ಒಂದು ಹಂಗೆ ಕೇಬಲ್ ಇದೆ, ವೈಟ್ ಕೇಬಲ್. ಸಂಜೆ